ಎಲ್ಲರೂ ನಮಸ್ತೆ, ವೆಲ್ಕಮ್ ಟು ಶಾಂತವನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನೇ. ಸೊ ಆಗಲೇ ಕಳೆದೊಂದು ವಿಡಿಯೋಗಳಲ್ಲಿ ಹಾಕಿದ್ದೀನಿ ನಾನು ಆನ್ಲೈನಲ್ಲಿ ಪ್ಲಾಂಟ್ಸ್ನ ಪರ್ಚೇಸ್ ಮಾಡೋದು ಹೇಗೆ ಬರುತ್ತೆ, ಹೆಂಗೆ ಬರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ಗೋಸ್ಕರ. ನಿಮಗೂ ಅದಕ್ಕೆ ಒಂದು ಗೊತ್ತಾಗಲಿ, ಪ್ಲಾಂಟ್ಸ್ ಎಲ್ಲ ಹೇಗೆ ಬರುತ್ತೆ ಅನ್ನೋದು ಗೊತ್ತಾದರೆ ನಿಮಗೂ ತೊಗೊಳಕ್ಕೆ ಈಸಿ ಆಗುತ್ತಲ್ವಾ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಇನ್ನೊಂದು ಗಾರ್ಡನಲ್ಲಿ ನಾನು ನರ್ಸರಿಯಿಂದ ಒಂದು ಪಾರ್ಸೆಲ್ನ ತರಿಸಿದ್ದೀನಿ. ಸೊ ಇವರು ನಮಗೆ ಟ್ರಾನ್ಸ್ಪೋರ್ಟ್ ಮೂಲಕ ನಮಗೆ ಪ್ಲಾಂಟ್ಸ್ನ ತಲುಪಿಸ್ತಾರೆ. ನೋಡಿ, ಈ ಥರ ಇದೆ ಪಾರ್ಸೆಲ್ನು. ಸೊ ಇದೆ, ಈ ಎರಡು ಬಾಕ್ಸಲ್ಲಿರೋ ಪ್ಲಾಂಟ್ಸೇ ನಾನು ತೊಗೊಂಡಿರೋದೀಗ. ಸೊ ಈಗ ಏನೇನು ಪ್ಲಾಂಟ್ಸ್ನ ನಾನು ತರಿಸ್ಕೊಂಡಿದ್ದೀನಿ, ಅದು ಪ್ರೈಸ್ ರೇಂಜ್ ಎಲ್ಲ ಏನಾಗುತ್ತೆ, ಯಾವ ನರ್ಸರಿಯಿಂದ ತರಿಸಿದ್ದೀನಿ, ಆ ನರ್ಸರಿ ಯಾವ ಊರಲ್ಲಿದೆ ಅನ್ನೋದನ್ನೆಲ್ಲ ನಾನು ಇವಾಗ ಹೇಳ್ತೀನಿ. ಇವತ್ತು ಒಂದು MSP ರೋಸ್ ಗಾರ್ಡನ್ ಅನ್ನೋ ಒಂದು ನರ್ಸರಿ ಇದೆ. ಸೊ ಅದು ಧರ್ಮಪುರಿಯಲ್ಲಿದೆ. ಅವ್ರದ್ದು ಚಾನಲ್ ನೋಡಿ, ಆ ಚಾನಲ್ನಿಂದ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು. ಸೊ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು, ಅವ್ರದ್ದು ಆ್ಯಪ್ ಕೂಡ ಇದೆ. ಸೊ ಆ್ಯಪಲ್ಲಿ ನಾವು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ನಮಗೆ ಅದ್ರದ್ದು ಎಷ್ಟು ಚಾರ್ಜಸ್ ಆಗುತ್ತೆ, ಎಷ್ಟು ಹೆಂಗೆ ಕಟ್ಟಬೇಕು, ಮೋಡ್ ಆಫ್ ಪೇಮೆಂಟ್ ಏನು ಅದೆಲ್ಲ ಹೇಳ್ತಾರೆ. ಸೊ ಈ ಥರ ಪ್ಲಾಂಟ್ಸ್ನ ತರಿಸ್ಕೊಟ್ಟಿದ್ದೀನಿ. ಇವ್ರು ಹಿಂಗೆ ಪ್ಯಾಕೇಜ್ ಹೆಂಗೆ ಮಾಡಿದ್ದಾರೆ ಅಂದರೆ, ಇದು ಓಪನ್ ಬಿಟ್ಟಿದ್ದಾರೆ ಬಾಕ್ಸ್ನ, ಮೇಲ್ಗಡೆ ನಿಮಗೆ ಸೆಲೋ ಟೇಪ್ನ ಹಂಚಿಸಿದ್ದಾರೆ. ಸೊ ನಿಮಗೆ ಎಷ್ಟೇ ದೊಡ್ಡ ಪ್ಲಾಂಟ್ಸ್ ಇದ್ರೂ ಏನು ಹಾಳಾಗಲ್ಲ, ಸೊ ಆರಾಮಾಗಿ ಬರುತ್ತೆ. ಸೊ ನೋಡೋಣ ಹೇಗೆ ಬಂದಿದೆ ಪ್ಲಾಂಟ್ಸ್ ಅನ್ನೋದು. ಈ ಎರಡು ಬಾಕ್ಸಲ್ಲಿದೆ, ಒಂದು ಆಲ್ಮೋಸ್ಟ್ 10 ಪ್ಲಾಂಟ್ಸ್ ತೊಗೊಂಡಿದ್ದೀನಿ ಅನ್ಸುತ್ತೆ. ಪ್ರೈಸ್ ರೇಂಜ್ ನಾರ್ಮಲ್, ಇಲ್ಲಿ ನಾವು ತೊಗೊಳ್ಳೋ ಥರನೇ 50, 80, 100 ಆ ಥರ ರೇಂಜ್ ಎಲ್ಲ ಇದೆ. ಬಟ್ ಏನಕ್ಕೆ ನಾನು ತೊಗೊಂಡೆ ಅಂದರೆ, ಡಿಫ್ರೆಂಟ್ ಕೈಂಡ್ ಆಫ್ ರೋಸ್ ಪ್ಲಾಂಟ್ಸ್ ಇತ್ತು, ನಾವು ಇಲ್ಲಿ ನೋಡದೆ ಇರೋ ರೋಸ್ ಪ್ಲಾಂಟ್ಸ್ ಎಲ್ಲ ಇತ್ತು. ಸೊ ಹಂಗಾಗಿ ನಾನು ತೊಗೊಂಡೆ. ಈಗ ಇದರಲ್ಲಿ ಕೆಲವೊಂದು ರೋಸ್ ಪ್ಲಾಂಟ್ಸ್ಗಳು ತೊಗೊಂಡಿದ್ದೀನಿ, ಹರ್ಬ್ ಪ್ಲಾಂಟ್ಸ್ಗಳು ತೊಗೊಂಡಿದ್ದೀನಿ, ಕ್ಲೈಂಬಿಂಗ್ ರೋಸ್ ತೊಗೊಂಡಿದ್ದೀನಿ. ಸೊ ಎಷ್ಟೊಂದು ರೋಸಸ್ಸು ಮತ್ತು ಹರ್ಬ್ ಪ್ಲಾಂಟ್ಸ್ ಎಲ್ಲ ತೊಗೊಂಡಿದ್ದೀನಿ, ನಾನು ನಿಮ್ಗೆ ಇವಾಗ ಶೇರ್ ಮಾಡ್ತೀನಿ ಯಾವ್ಯಾವ ಪ್ಲಾಂಟ್ಸ್ ಅಂತ ಹೇಳಿ. ಸೊ ಒಂದೊಂದು ಕಮ್ಮಿ ಬೆಲೆನೂ ಇದೆ, ಇಲ್ಲಿ ಕಂಪೇರ್ ಮಾಡಿದ್ರೆ ಕಮ್ಮಿ ಬೆಲೆನೂ ಇದೆ. ನಾನು ಅದನ್ನು ನಿಮಗೆ ಕೆಳಗಡೆ ಕ್ಲಿಯರ್ ಆಗಿ ಯಾವ್ಯಾವ ಪ್ಲಾಂಟ್ ಎಷ್ಟೆಷ್ಟು ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವಾಗ ಹೇಳೋವಾಗಲೇ ನಾನು ಯಾವ್ಯಾವ ಪ್ಲಾಂಟ್ಸ್ ಅದು ಅಂತಲೂ ಹೇಳ್ತೀನಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಲಿಂಕು ಕೂಡ ಕೆಳಗಡೆ ಹಾಕ್ತೀನಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ನಿಮಗೆ ಪ್ಲಾಂಟ್ಸ್ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತೊಗೊಳ್ಬೋದು. ಇದು ನಿಮಗೆ ಡೋರ್ ಸರ್ವಿಸ್ ಕೊಡ್ತಾರಂತೆ, ಬಟ್ ಸ್ವಲ್ಪ ಮಣ್ಣು ಹಾಕಿ ಪ್ಲಾಂಟ್ಸ್ನ ಕಳಿಸ್ತಾರೆ ಪ್ರೊಫೆಷನಲ್ ಕೊರಿಯರ್ ಅವರು, ಮತ್ತು DTDC ಕಳಿಸ್ತಾರಂತೆ. ಬಟ್ ಅದೆಷ್ಟು ಸೇಫಾಗಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇದು ಬಂದು MSS ಕೊರಿಯರ್ ಆಫೀಸಿಗೆ ಬಂತು, 4-5 ಕಡೆ ಇದೆ. ಒಂದು ಪೀಣ್ಯಾದಲ್ಲಿದೆ, ಮಡಿವಾಳಲ್ಲಿದೆ, ಬೊಮ್ಮನಳ್ಳಿಲಿದೆ, ಚಾಮರಾಜಪೇಟೆಯಲ್ಲೂ ಇದೆ. ನೀವು ಎಲ್ಲಿ ನಿಯರ್ ಬೈ ನಿಮ್ಮ ಪ್ಲೇಸಿಗೆ ಆಗುತ್ತೋ ಆ ಪ್ಲೇಸಿಗೆ ತರಿಸ್ಕೊಂಡು ನೀವು ಹೋಗಿ ತೊಗೊಂಬರ್ಬೇಕಾಗುತ್ತೆ. ಸೊ ನಿಮ್ಮ ಪ್ಲಾಂಟ್ಸ್ ಚೆನ್ನಾಗಿ ಹೆಲ್ದಿಯಾಗಿ ಬೇಕು ಅನ್ನೋದಾದರೆ ನೀವು ಆ ಥರ ಪ್ರಿಫರ್ ಮಾಡ್ಬೋದು. ಹೋಮ್ ಡೆಲಿವರಿ ಇದೆ, ಬಟ್ ನಾನು ಯಾಕೆ ಪ್ರಿಫರ್ ಮಾಡಿಲ್ಲ ಅಂದರೆ, ಅವ್ರು ಎಷ್ಟು ಮಣ್ಣು ಹಾಕ್ತಾರೆ ಗೊತ್ತಿಲ್ಲ, ಅದು ಹೇಗೆ ಪ್ಯಾಕ್ ಮಾಡ್ತಾರೆ ಗೊತ್ತಿಲ್ಲ, ಅದು ಹೇಗೆ ನಮ್ಗೆ ಬಂದು ಸೇರುತ್ತೋ ಗೊತ್ತಿಲ್ಲ. ಹಂಗಾಗಿ ನಾನು ಈ ಥರ ಮಾಡಿಸ್ಕೊಂಡೆ. ಸೊ ನಿಮ್ಗೆ ಹೆಂಗೆ ಬೇಕೋ ಅವ್ರ ಹತ್ರ ಮಾತಾಡಿ ನೀವು ಮಾಡ್ಕೋಬೋದು. ಸೊ ಬನ್ನಿ, ಇವಾಗ ಮಾತಾಡೋದು ಬೇಡ, ಏನೇನು ಪ್ಲಾಂಟ್ಸ್ ಅಂತ ನೋಡ್ಬೋದು. ಸೊ ನೋಡಿ, ಇದು ಸೆಲೋ ಟೇಪ್ನ ಹಾಕಿದ್ದಾರೆ, ಜಸ್ಟ್ ಸೆಲೋ ಟೇಪ್ನ ಮಾತ್ರ ಕಟ್ ಮಾಡಿ ಇಟ್ಕೊಂಡೆ. ಎಲೆ ಎಲ್ಲ ಅಂಟ್ಕೊಂಡಿದೆ, ನಿನ್ನೆ ಬಂತು, ಬಟ್ ನಿನ್ನೆ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಓಪನ್ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ಇನ್ನೂ ಹೆಲ್ದಿಯಾಗಿ ಕಾಣಿಸ್ತಾ ಇತ್ತು ಪ್ಲಾಂಟ್ಸು. ಸೊ ಒಂದು ದಿವಸ ಆಯ್ತಲ್ಲ ಬಾಕ್ಸಲ್ಲೇ, ಅವ್ರಿಗೂ ಆಕ್ಸಿಜನ್ ಬೇಕು, ಕರೆಕ್ಟಾಗಿ ನೀರು ಬೇಕು. ಸೊ ನಾವು ಅದರಲ್ಲೇ ಬಿಟ್ಟಿದ್ದಕ್ಕೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ ಅನಿಸುತ್ತೆ. ಇಷ್ಟೇ, ಈಗ ಒಂದೊಂದಾಗಿ ತೆಗೆಯೋದು. ಇದನ್ನು ಕಟ್ ಮಾಡ್ಕೊಂಬಿಡೋಣ ಈ ಬಾಕ್ಸನ್ನು ಒಂದ್ಸಲ. ಸೊ ಫಸ್ಟ್ ಚಿಕ್ಕ ಬಾಕ್ಸ್ನ ಓಪನ್ ಮಾಡಿದ್ದೀನಿ, ಅದರಲ್ಲಿ ಫಸ್ಟ್ ಪ್ಲಾಂಟು ಸ್ಟ್ರಾಬೆರಿ ಪ್ಲಾಂಟು. ತುಂಬ ಚೆನ್ನಾಗಿ ಬಂದಿದೆ ಸ್ಟ್ರಾಬೆರಿ. ಇಲ್ಲಿ ನಾನು ಲಾಲ್ಬಾಗಲ್ಲಿ ತೊಗೊಂಡಿದ್ದು 100 ರುಪೀಸ್ ಈಚ್ ಪ್ಲಾಂಟ್. ಬಟ್ ಇಲ್ಲಿ ನನಗೆ ಒಂದು ಪ್ಲಾಂಟ್ ವಿತ್ ರನ್ನರ್ಸ್ ಬಂದಿದೆ ನೋಡಿ, ರನ್ನರ್ಸಲ್ಲಿ ಬರುತ್ತೆ. ಇವಾಗ ಇದನ್ನು ಕಟ್ ಮಾಡಿದ್ರೆ ಇದೊಂದು ಪ್ಲಾಂಟ್ ಆಗುತ್ತೆ. ಸೊ ಇದು 50 ರುಪೀಸು. ಸೊ ಚೆನ್ನಾಗಿದೆ ಅಲ್ಲ, ಎಲ್ಲ ಹೆಲ್ದಿಯಾಗಿದೆ, ಲೀವ್ಸೆಲ್ಲ ಹೆಲ್ದಿಯಾಗಿದೆ. ಇನ್ನು ಕಾಯಿ ಹಣ್ಣು ಹೂವು ಯಾವುದು ಬಿಟ್ಟಿಲ್ಲ, ಬಿಡುತ್ತೆ. ಸೊ ನಾವು ಎಲ್ಲ ನ್ಯೂ ಗ್ರೋತ್ ಎಲ್ಲ ಇದೆ, ಚೆನ್ನಾಗಿದೆ ಪ್ಲಾಂಟು. ನಾನು ಸ್ಟ್ರಾಬೆರಿ ಪ್ಲಾಂಟ್ನ 2 ತೊಗೊಂಡಿದ್ದೀನಿ, ಇಲ್ಲಿ 100 ರುಪೀಸ್ ಇತ್ತು ಲಾಲ್ಬಾಗಲ್ಲಿ. ಇದೆಲ್ಲೇನು ರನ್ನರ್ಸ್ ಇಲ್ಲ, ಬಟ್ ಪ್ಲಾಂಟ್ ಚೆನ್ನಾಗಿದೆ. ಓಕೆ, ಇದು ಸೆಕೆಂಡ್ ಪ್ಲಾಂಟು. ಇದು ಬಂದು ಬಟನ್ ರೋಸು ಯೆಲ್ಲೋ, ನೋಡಿ ಎಷ್ಟು ಮೂಗಿದೆ. ಯೆಲ್ಲೋ ಕಲರ್ ನನ್ನ ಹತ್ರ ಇರಲಿಲ್ಲ, ಬಟನ್ ರೋಸ್ ನನ್ನ ಹತ್ರ ವೈಟ್ ಇದೆ, ಪಿಂಕ್ ಇದೆ. ಸೊ ಹಂಗಾಗಿ ಯೆಲ್ಲೋ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಪ್ಲಾಂಟ್ ನೋಡೋಣ. ಇದು ನೋಡೋಕ್ಕೆ ಸನ್ಫ್ಲವರ್ ಥರ ಇರುತ್ತೆ, ಇದನ್ನು ಗರ್ಬೇರಾ ಅಂತಾರೆ. ಸೇಮ್ ಸನ್ಫ್ಲವರ್ ಥರನೇ ಇದೆಯಲ್ಲ. ಸೊ ನನಗೆ ತುಂಬ ದಿವಸದಿಂದ ತೊಗೋಬೇಕು ಅಂತ ಅನಿಸ್ತಾ ಇತ್ತು. ಸೊ ಇದು ಇಲ್ಲಿ ಸ್ವಲ್ಪ ಬೆಂಡಾಗಿದೆ, ನೆಕ್ಸ್ಟ್ ಬರೋ ಸರಿ ಹೋಗುತ್ತೆ, ಗಿಡ ಎಲ್ಲ ಚೆನ್ನಾಗಿದೆ. ಸೊ ಇದು ಒಂದು ಅರೇಬಿಯನ್ ರೋಸ್ ಪ್ಲಾಂಟ್ ಅಂತೆ. ಸೊ ಇದು ಪಿಂಕ್ ಕಲರ್ ನಾನು ತೊಗೊಂಡಿದ್ದೀನಿ. ಸೊ ಹೂವು ಬಂದಮೇಲೆ ಅದು ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತೇನೆ ಅದು ಹೇಗಿದೆ ಹೂವು ಅಂತ. ಬಟ್ ಇದು ಅರೇಬಿಯನ್ ರೋಸ್ ಪ್ಲಾಂಟ್ ಅಂತ ಹೇಳಿ ತೊಗೊಂಡೆ. ನೆಕ್ಸ್ಟ್ ಪ್ಲಾಂಟು
ಇದು ಪನ್ನೀರ್ ರೋಸ್ ಇರಬೇಕಿತ್ತು ಆಕ್ಚುಲಿ ನನ್ನ ಹತ್ರ ಒಂದಿದೆ ಹಂಗಾಗಿ ನಾನು ನೋಡಿದ ತಕ್ಷಣ ಅದರಲ್ಲಿ ಯಾವುದೂ ಮುಗ್ಗಿಲ್ಲ ಈಗ ಸೊ ಪನ್ನೀರ್ ರೋಸ್ ಬೇಬಿ ಪಿಂಕ್ ಕಲರು ಸೊ ಅದು ರೇರ್ ಆಗುವ ಬಿಡುತ್ತೆ ನನ್ನ ಹತ್ರ ಇರೋದು ಸೊ ಹಂಗಾಗಿ ಇನ್ನೊಂದು ತೊಗೊಂಡೆ ನೋಡೋಣ ಇದು ಹೇಗೆ ಬಿಡುತ್ತೆ ಅಂತ ಇದು ಬೇಬಿ ಪಿಂಕ್ ಕಲರು ಇದೊಂದು ಪ್ಲಾಂಟ್ ಇದು ಬಂದು 20 ರುಪೀಸು ಮಲ್ಬಾರ್ ಸ್ಪಿನಿಚ್ ಅಂತಾರೆ ಇದನ್ನು ಸೊ ನಮ್ಮ ಕಡೆ ಈಗ ಹೇಗೆ ಗ್ರೀನ್ ಕಲರ್ ಬಸಳೆ ಸೊಪ್ಪಿದೆಯಲ್ಲ ಅದೇ ಥರ ಇದೆ ನೋಡಲಿಕ್ಕೆ ಬಟ್ ಇದು ಪಿಂಕ್ ಕಲರ್ ಆಗಿದೆ ಸೊ ಇದು ಫುಲ್ ಬಳ್ಳಿ ಬಿಟ್ಟರೆ ಫುಲ್ ಆಗಿ ಹರಡುತ್ತೆ ಕ್ರೀಪರ್ ಪ್ಲಾಂಟು ಸೊ ಹಂಗಾಗಿ ತೊಗೊಂಡೆ ಇದನ್ನು ಅಡುಗೆ ಮಾಡಿ ತಿನ್ನಲೂಬೋದು ಒಳ್ಳೆಯದು ಮೈಗೆ ಅಂತ ಹೇಳಿದ್ರು ಅಂತ ಹೇಳಿ ತೊಗೊಂಡಿದ್ದೀನಿ ಒಂದು ಬಾಕ್ಸ್ ಮುಗ್ದಿದೆ ಈಗ ಸೆಕೆಂಡ್ ಬಾಕ್ಸ್ಗೆ ಹೋಗೋಣ ಸೊ ಈಗ ಸೆಕೆಂಡ್ ಬಾಕ್ಸಲ್ಲಿ ಫಸ್ಟ್ ಪ್ಲಾಂಟ್ ತೊಗೊಂಡಿದ್ದೀನಿ ಇದು ಹೆಸರು ರೋಸ್ ಮೇರಿ ಅಂತಾರೆ ಸೊ ಇದು ಸ್ಮೆಲ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ಹೆಲ್ತ್ ಬೆನಿಫಿಟ್ಸು ಇದೆ ಇದರಲ್ಲಿ ಇದು ಹರ್ಬ್ ಪ್ಲಾಂಟ್ ಅಂತಲೇ ಹೇಳ್ತಾರೆ ನಿಮಗೆಲ್ಲ ಒಂದು ಬಾಕ್ಸಲ್ಲಿ ಸಿಗುತ್ತೆ ಪಿಜ್ಜಾ ಮೇಲೆ ಸೀಸನಿಂಗ್ ಮಾಡ್ಕೊಳ್ಳೋದಕ್ಕೆ ಸೊ ಅದರಲ್ಲಿ ಇದೂ ಇರುತ್ತೆ ಇದು ಅಷ್ಟು ಬೆನಿಫಿಟ್ಸ್ ಇದೆ ಇದನ್ನು ಟೀ ಮಾಡ್ಕೊಂಡು ಕುಡಿಬೋದು ಇದನ್ನು ಒಣಗಿಸಿ ಇದನ್ನು ಪೌಡ್ರ್ ಮಾಡಿ ಇಟ್ಟಿಟ್ಕೊಂಡು ಟೀ ಮಾಡಿನೋ ಇಲ್ಲ ಅದನ್ನು ನಾವು ಅಡುಗೆ ಕೂಡ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದಕ್ಕೆ ಸಪ್ರೇಟ್ ಒಂದು ವೀಡಿಯೋನೇ ಮಾಡ್ತೀನಿ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಇದ್ರ ಈ ಪ್ಲಾಂಟ್ ಹೆಸರು ರೋಸ್ ಮೇರಿ 50 ರುಪೀಸ್ ಆಯ್ತಾ ನೆಕ್ಸ್ಟ್ ಪ್ಲಾಂಟ್ ನೋಡೋಣ ನೆಕ್ಸ್ಟ್ ಪ್ಲಾಂಟು ಒಂದು ಹರ್ಬಲ್ ಪ್ಲಾಂಟೇನೆ ಸೊ ಏನಪ್ಪ ಇದು ಹುಲ್ಲು ತೊಗೊಂಡಿದ್ದಾಳೆ ಅಂತ ನೋಡ್ಬೋದು ಇದು ಈ ಹುಲ್ಲಿಂದ ನಮಗೇನು ಬೆನಿಫಿಟ್ ಇಲ್ಲ ಕೆಳಗಡೆ ಇದೆಯಲ್ಲ ಬೇರು ಇದರಿಂದನೇ ನಮಗೆ ತುಂಬ ಬೆನಿಫಿಟ್ಟು ಇಂಗ್ಲೀಷಲ್ಲಿ ಇದನ್ನು ಕಸ್ ಪ್ಲಾಂಟ್ ಅಂತಾರೆ ಕಸ್ ರೂಟ್ ಅಂತಾರೆ ಕನ್ನಡದಲ್ಲಿ ಲಾವಾಂಚ ಅಂತಾರೆ ಸೊ ಈ ರೂಟ್ ಬೆನಿಫಿಟ್ಸ್ ತುಂಬ ಇದೆ ನಿಮಗೆ ಇದನ್ನು ಒಣಗಿಸಿ ಪೌಡ್ರ್ ಮಾಡಿ ಫೇಸ್ಗೆಲ್ಲ ಹಾಕಿದ್ರೆ ಇದೆಲ್ಲ ಮರು ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಕಪ್ಪು ಕಪ್ಪು ಪ್ಯಾಚಸ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಒಳಗಡೆ ಸೇವಿಸಿದ್ರು ಅಷ್ಟೂ ಒಳ್ಳೆಯದಿದೆ ಸೊ ಇದಕ್ಕೂ ಒಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಇದರಲ್ಲಿ ನಾನು ಎರಡು ಪ್ಲಾಂಟ್ ತೊಗೊಂಡಿದ್ದೀನಿ ನನಗೆ ಬೇಕಾಗಿತ್ತು ರೂಟ್ ಬೇಕಾಗಿತ್ತು ಸೊ ಹಂಗಾಗಿ ಎರಡು ಪ್ಲಾಂಟ್ ತೊಗೊಂಡಿದ್ದೀನಿ ಸೊ ಈ ಲೀವ್ಸಲ್ಲಿ ಏನಾದರೂ ಬೆನಿಫಿಟ್ಸ್ ಇದೆಯಾ ಅಂತ ನೋಡ್ತೀನಿ ಬಟ್ ನನಗೆ ಗೊತ್ತಿರೋ ಪ್ರಕಾರ ಈ ರೂಟ್ನ ತುಂಬ ಯೂಸ್ ಮಾಡ್ತಾರೆ ಹಂಗಾಗಿ ನಾನು ಇದು ತೊಗೊಂಡಿದ್ದೀನಿ ಓಕೆ ಇದು ನೆಕ್ಸ್ಟ್ ಪ್ಲಾಂಟು ಎಲೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ ಹೇಳಿ ನುಗ್ಗೆಕಾಯಿ ಗಿಡನೇ ಸೊ ಇದು ಕಾಯಿ ಬಿಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಎಲೆಗೋಸ್ಕರ ನಾನು ತೊಗೊಂಡಿದ್ದೀನಿ ನಾನು ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ತೊಗೋಬೇಕು ಅಂತ ಬಿಕಾಸ್ ಈ ಎಲೆಯಲ್ಲಿ ನಮಗೆ ಐರನ್ ಶಕ್ತಿ ಜಾಸ್ತಿ ಇರುತ್ತೆ ಸೊ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು ಹಂಗಾಗಿ ಇದನ್ನು ನಾವೇ ಹಾಕ್ಕೊಳ್ಳೋಣ ನಮ್ಮ ಗಾರ್ಡನಲ್ಲಿ ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡೆ ಮೈಟ್ ಬಿ 13 or 15 ಇರ್ಬೋದು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೈಸಸ್ನ ಕೊಡ್ತೀನಿ ಸೊ ಇಲ್ಲಾಂದರೆ ಅವ್ರ ವೆಬ್ಸೈಟಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಸೊ ಈಗ ನೆಕ್ಸ್ಟ್ ಪ್ಲಾಂಟು ನೋಡಿ ರೂಟು ಇದು ಬಂದು ಚೆರಿ ಸೊ ಚೆರಿ ಪ್ಲಾಂಟ್ ನಂಗೆ ತುಂಬ ದಿವಸದಿಂದ ಇಡಬೇಕು ಅಂತ ನನಗೆ ಗೊತ್ತಿಲ್ಲ ಇದು ಬರುತ್ತೋ ಇಲ್ವೋ ಎಷ್ಟು ವರ್ಷ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಇಲ್ಲೆಲ್ಲೂ ಜಾಯಿಂಟ್ ಮಾಡಿರೋ ಇದಿಲ್ಲ ಸೊ ನೋಡೋಣ ಇಟ್ಟು ನೋಡೋಣ ಬರುತ್ತೆ ಅಂತ ಒಂದು ನಂಬಿಕೆ ಇರಬೇಕು ಎಲ್ಲದರಲ್ಲೂ ಸೊ ಹಂಗಾಗಿ ತೊಗೊಂಡಿದ್ದೀನಿ ಇದು 50 ರುಪೀಸ್ ಈ ಪ್ಲಾಂಟು 50 ರುಪೀಸೇ ಚೆರಿ ಪ್ಲಾಂಟ್ ಅಂತ ಹೇಳಿದ್ರು ರೂಟ್ ಎಲ್ಲ ಚೆನ್ನಾಗಿ ಬಂದಿದೆ ಹೊರಗಡೆ ಬಂದ್ಬಿಡಿ ಕವರಿಂದ ಸೊ ಬೇಗ ಇಟ್ಬಿಡ್ಬೇಕು ಈ ಥರ ರೂಟೆಲ್ಲ ಹೊರಗಡೆ ಬಂದಾಗ ಸೊ ಇದು ನೆಕ್ಸ್ಟ್ ರೋಸ್ ಪ್ಲಾಂಟು ನೋಡಿ ಇಷ್ಟಿದೆ ಸೊ ಈ ರೋಸ್ ಹೆಸರು ಬಲೂನ್ ರೋಸ್ ತೋರಿಸ್ತೀನಿ ನಿಮಗೆ ಏನಕ್ಕೆ ಅವ್ರು ಬಲೂನ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಇದಕ್ಕೆ ಹೂವು ಬಿದ್ದೋಗಬಾರ್ದು ಅಂತ ಹೇಳಿ ಈ ಥರ ಹಾಕಿದ್ದಾರೆ ಅನಿಸುತ್ತೆ ಓಕೆ ಎಲ್ಲ ಹರಳು ಬಿದ್ದೋಗ್ತಾ ಇದೆ ಬಟ್ ಇಲ್ಲಿ ನೋಡಿ ಈ ಥರ ಇರುತ್ತೆ ರೋಸ್ ಬಂದರೆ ಸೊ ನಾವು ಚಿಕ್ಕ ಮಕ್ಕಳಲ್ಲಿ ಬಲೂನ್ ತೊಗೊಂಡ್ರೆ ಬಲೂನ್ ಮೇಲೆ ಇರುತ್ತಲ್ಲ ಈ ಥರ ಸೊ ಹಂಗಾಗಿ ಇದಕ್ಕೆ ಬಲೂನ್ ರೋಸ್ ಅಂತ ಇಟ್ಟಿದ್ದಾರೆ ಅನಿಸುತ್ತೆ ಹೆಸರು ಹರಳು ಬಿದ್ದೋಯ್ತು ಮತ್ತು ಇನ್ನೊಂದು ಬರ್ತಾ ಇರುತ್ತೆ ನೆಕ್ಸ್ಟ್ ರೋಸ್ ಪ್ಲಾಂಟು ಸಿಂಗಲ್ ಪೆಟಲ್ ರೋಸ್ ನೋಡಿ ಹೇಗಿದೆ ಎಲ್ಲ ಇದರಲ್ಲೂ ಸಿಂಗಲ್ ಪೆಟಲ್ಸ್ ಇದೆ ತೋರಿಸ್ತೀನಿ ನೋಡಿ ಇಷ್ಟೇ ಬರೋದು ಇದು ರೋಸ್ ಸಿಂಗಲ್ ಪೆಟಲ್ ರೋಸ್ ಚೆನ್ನಾಗಿದೆ ಅಲ್ಲ ಈ ಥರದ್ದೆಲ್ಲ ರೇರ್ ಕಲೆಕ್ಷನ್ಸ್ ಬಲೂನ್ ರೋಸ್ ಆಗಲಿ ಇದಾಗಲಿ ಇದೆಲ್ಲ ಸೊ ಈಗ ಇನ್ನೊಂದು ರೋಸ್ ಪ್ಲಾಂಟೇನೆ ಇದು ಬಂದು 7 ಡೇಸ್ ರೋಸ್ ಇದು ರೋಸ್ ನಾನು ಪಿಕ್ ಹಾಕ್ತೀನಿ ಇದ್ರ ಜೊತೆಗೆ ಇದು ಎರಡು ಆರ್ಡರ್ ಮಾಡಿದೆ ಒಂದು ಅಮ್ಮನಿಗೆ ಸೊ ಅಮ್ಮ ತುಂಬ ದಿವಸದಿಂದ ಕೇಳ್ತಿದ್ರು ಅವಾಗ ಅವ್ರ ಮನೇಲಿ ಇತ್ತಂತೆ ಸೊ ಕ್ರೀಮ್ ಕಲರ್ ರೋಸು ಸೊ ಆ ಥರ ಹುಡುಕಿ ನಾನು ತೊಗೊಂಡೆ ಇದು 7 ಡೇಸ್ ಇರ್ಬೋದೇನೋ ಅಂತ ಹೇಳಿ ಹೌದು ಅಂತ ಹೇಳಿದ್ದಾರೆ ಇದೇ ಪ್ಲ್ಯಾಂಟು ಅಂತ ಸೊ ಇದರಲ್ಲಿ ಹೂವು ಬಂದೇ ನಾನು ತೋರಿಸ್ತೀನಿ ಕ್ರೀಮ್ ಕಲರಾಗಿ ಬರುತ್ತೆ ಅಷ್ಟು ಕ್ಯೂಟಾಗಿರುತ್ತೆ ನೋಡಲಿಕ್ಕೆ ನಾನು ನಿಮಗೆ ಇದು ಪಿಕ್ ನಾನು ಹಾಕ್ತೀನಿ ರೋಸ್ ಹೇಗೆ ಕಾಣಿಸುತ್ತೆ ಅಂತ ಇವಾಗ ಸದ್ಯಕ್ಕೆ ತೋರಿಸ್ಲಿಕ್ಕೆ ಯಾವುದು ರೋಸ್ ಲೇಖದೆಲ್ಲ ಉದ್ರೋಗಿದೆ ಒಣಗಿ ಮತ್ತು ಇಲ್ಲೆಲ್ಲ ಕಟ್ ಮಾಡಿಬಿಟ್ರೆ ಮತ್ತು ಚಿಗುರಿದಾಗ ರೋಸ್ ಬಂದರೆ ನಾನು ಮತ್ತೆ ಮತ್ತೆ ಕಮ್ಮಿ ವೀಡಿಯೋಸಲ್ಲಿ ತೋರಿಸ್ತೇನೆ ಆಯಿತಾ ಸೊ ನೆಕ್ಸ್ಟ್ ಪ್ಲಾಂಟ್ ಇದು ಇದು ಬಂದುಬಿಟ್ಟು
ರೋಸ್ ಮಲ್ಲಿಗೆ ಅಂತ ಹೇಳಿ ಇದು ಬಂದು ಬಟನ್ ರೋಸ್ ಸೈಜ್ ಇವಾಗ ಎಲ್ಲೋ ರೋಸ್ ನೋಡಿದ್ರಲ್ಲ ಸ್ಟಾರ್ಟಿಂಗ್ ನೋಡಿದಾಗ ಆ ಸೈಜ್ ಅಲ್ಲಿ ಹೂವು ಬರುತ್ತೆ ಇದು ಸೇಮ್ ರೋಸ್ ತರನೇ ಇರುತ್ತೆ ಸೊ ತಮಿಳಲ್ಲಿ ಇದನ್ನ ರೋಸ್ ಮಲ್ಲಿ ಅಂತಾರಂತೆ ಸೊ ನಾವು ಇದನ್ನ ರೋಸ್ ಮಲ್ಲಿಗೆ ಹೇಳಬಹುದು ಇಲ್ಲ ಎಂಟು ಸುತ್ತು ಅಂತ ಹೇಳಬಹುದು ಆಕ್ಚುಲಿ ಇದು 8 ಗಿಂತ ಜಾಸ್ತಿನೇ ಇರುತ್ತೆ ಸುತ್ತು ಸೊ ಹಾಗಾಗಿ ಇದಕ್ಕೆ ರೋಸ್ ಮಲ್ಲಿಗೆ ಅಂತ ಹೆಸರಿಟ್ಟಿರಬಹುದು ಬಡ್ಡೆ ನೋಡಿ ಎಷ್ಟು ದೊಡ್ಡದಾಗಿದೆ ಹರಡಿದ್ರೆ ಸೇಮ್ ರೋಸ್ ತರನೇ ಇರುತ್ತೆ ಇದ್ರು ಪಿಕ್ ಸಿಕ್ಕಿದ್ರು ನಾನು ಹಾಕ್ತೀನಿ ಪಕ್ಕದಲ್ಲಿ ನೋಡಿ ಸೊ ಈ ತರದ ಇರಲಿಲ್ಲ ಸೋ ಹಾಗಾಗಿ ಇದನ್ನ ತಗೊಂಡಿದ್ದೀನಿ ಇವಾಗ ಆರ್ಡರ್ ಮಾಡಿರೋದ್ರಲ್ಲಿ ಇದು ಲಾಸ್ಟ್ ಪ್ಲಾಂಟ್ ಇದು ಬಂದ್ಬಿಟ್ಟು ಕ್ರೀಪರ್ ರೋಸ್ ವೈಟ್ ಕಲರ್ ತಗೊಂಡಿದ್ದೀನಿ ಸೋ ಈ ತರ ಬಳ್ಳಿ ತರ ಹೋದ್ರೆ ಅಲ್ಲಲ್ಲಲ್ಲಿ ವೈಟ್ ರೋಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೋ ನೋಡೋಣ ಇನ್ನ ಪ್ಲಾನ್ ಮಾಡಿಲ್ಲ ಇದನ್ನ ಎಲ್ಲಿ ಇಡಬೇಕು ಅಂತ ಸೋ ಪ್ಲಾನ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಫ್ಯೂಚರ್ ಅಲ್ಲಿ ನನಗೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ 20 ಪ್ಲಾಂಟ್ಸ್ ಇತ್ತು ಅಷ್ಟೇ ಇವಾಗ ಮೋರ್ ದನ್ 50 ಪ್ಲಾಂಟ್ಸ್ ಇದೆ ನನ್ನ ಹತ್ರ ನಾನು ಅದನ್ನೆಲ್ಲ ನಿಮಗೆ ಶೀಘ್ರದಲ್ಲೇ ಒಂದು ಗಾರ್ಡನ್ ಟೂರ್ ತರ ಹಾಕ್ತೀನಿ ಸೋ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಯಾವ ಪ್ಲಾಂಟ್ಸ್ ಇಟ್ಕೊಂಡಿದ್ದೀನಿ ಈಗ ಅಂತ ಹೇಳಿ ಸೋ ನೋಡಿ ಇದೆಲ್ಲ ಇಟ್ಟು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ರೋಸಸ್ ಅಂತ ಹೋಗ್ತಾ ಹೋಗ್ತಾ ತೋರಿಸ್ತಾ ಈಗ ನೀವು ನೋಡಿದ್ರಲ್ಲ ನಾನು ಯಾವ ಯಾವ ಪ್ಲಾಂಟ್ಸ್ ತಗೊಂಡಿದ್ದೆ ಸೋ ಇದರ ಏನೇನು ಕಲರ್ಸ್ ಅಲ್ಲಿ ತಗೊಂಡಿದ್ದೀನಿ ಅಂತ ಇದರಲ್ಲಿ ಕೆಲವೊಂದು ನಿಮಗೂ ಹೊಸದಿರ್ಬೋದು ಸೋ ಇಂಥ ಪ್ಲಾಂಟ್ಸ್ನ ನೀವು ತಗೋಬೇಕಾದ್ರೆ ಇವ್ರದ್ದು ಲಿಂಕ್ ನಾನು ಹಾಕ್ತೀನಿ ಕೆಳಗಡೆ ಸೋ ಆದರೆ ಆನ್ಲೈನ್ ಪರ್ಚೇಸ್ ಮಾಡ್ಕೋಬೋದು ನೀವು ಅಲ್ಲಿ ಹೋಗಿ ಆಮೇಲೆ ವಾಟ್ಸಪ್ ನಂಬರ್ಗೂ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಮನೆ ಅಡ್ರೆಸ್ಗೆ ಹತ್ರ ಇರೋ ಟ್ರಾನ್ಸ್ಪೋರ್ಟ್ ಎಲ್ಲಿದೆ MSS ಎಲ್ಲಿ ಹತ್ರ ಇದೆಯೋ ಅದಕ್ಕೆ ಹಾಕಿ ಕಳಿಸ್ತಾರೆ ಸೊ ನೋಡಿರ್ಬೋದು ಇದು ಸಿಂಗಲ್ ಪೆಟಲ್ಲು ಮತ್ತು ಬಲೂನ್ ರೋಸ್ ಇದೆಲ್ಲ ನ್ಯೂ ಅಂದರೆ ಹೊಸದು ಇದೆಲ್ಲ ಇಲ್ಲೆಲ್ಲೂ ನೋಡದೇ ಇರೋದು ಸೊ ಅಂಥದನ್ನ ನೀವು ತೊಗೋಬೋದು ಇದು ಅಷ್ಟೇ ಈ ಮಲ್ಲಿಗೆನೂ ಅಷ್ಟೇ ರೋಸ್ ಥರ ಇರುತ್ತೆ ಅದು ಹರಳಿದ್ರೆ ಈ ಪಿಕ್ ಸಿಕ್ಕಿದ್ರೆ ನಾನು ನಿಮ್ಗೆ ಹಾಕ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಸೊ ನೋಡಿ ಕಮ್ಮಿನೂ ಇದೆ ಆಲ್ಮೋಸ್ಟ್ ಎಲ್ಲ ಸೇಮ್ ಪ್ರೈಸ್ ಇರ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಕಡಿಮೆನೂ ಇರ್ಬೋದು 50s ಸ್ವಲ್ಪ ದೊಡ್ಡ ದೊಡ್ಡ ಪ್ಲಾಂಟ್ಸ್ ಬಂದಿದೆ ಇವಾಗ ನನ್ನ ಹತ್ರ ಇರೋ ಪ್ಲಾಂಟ್ಸಲ್ಲಿ 200 ಕೂಡ ತೊಗೊಂಡಿದ್ದೀನಿ ನನ್ನ ರೋಸ್ ಪ್ಲಾಂಟು ಸೊ ದೊಡ್ಡದಾಗಿತ್ತು ಅಂತ ಹೇಳಿ ನಿಮಗೆ ಗೊತ್ತು ಇವಾಗ ನರ್ಸರಿಗಳೆಲ್ಲ ಹೇಗೆ ವರ್ಕ್ ಆಗ್ತಿದೆ ಅಂತ ಸೊ ಎಲ್ಲಿ ಕಡಿಮೆಗೆ ಸಿಗುತ್ತೋ ನಾವು ಅಲ್ಲಿ ತೊಗೊಳ್ತಾ ಇರಬೇಕಷ್ಟೇ ಇಲ್ಲಿ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಇವರೇನು ತೊಗೊಳ್ಳಲ್ಲ ನೀವು ಎಲ್ಲಿ ಪಾರ್ಸೆಲ್ ಬರುತ್ತೋ ಆ ಪಾರ್ಸೆಲ್ಗೆ ಹೋಗೋ ಜಾಗದಲ್ಲಿ ಒಂದು ಬಾಕ್ಸ್ಗೆ 150 ರುಪೀಸ್ ತೊಗೊಳ್ತಾರೆ ಪ್ಲಸ್ 20 ರುಪೀಸ್ ಅದು ಏನೋ ಇಳಿಸೋದಕ್ಕೆ ಹತ್ಸೋಕ್ಕೆಲ್ಲ ಅವ್ರು ಹೆಲ್ಪ್ ಮಾಡ್ತಾರಲ್ಲ ಅವ್ರಿಗೆ 20 ರುಪೀಸ್ ಕೊಡಬೇಕಾಗುತ್ತೆ ಅದು ಬಿಟ್ಟರೆ ಶಿಪ್ಪಿಂಗ್ ಚಾರ್ಜಸ್ ಅಂತ ಹೇಳಿ ಸಪ್ರೇಟಾಗಿ ಇವರು MSP ಏನು ಕಟ್ಟೋಬೇಕಾಗಿಲ್ಲ ಈ ಪ್ಲಾಂಟ್ಸ್ಗೆ ಮಾತ್ರ ಪೇ ಮಾಡಿದ್ರೆ ಅವ್ರ ಬಾಕ್ಸಲ್ಲಿ ಹಾಕಿ ಕಳಿಸ್ತಾರೆ ನೀವು ಪಾರ್ಸೆಲ್ ತೊಗೊಳ್ಳೋವಾಗ ಅಲ್ಲಿ ನೀವು ಆ ಟ್ರಾನ್ಸ್ಪೋರ್ಟ್ ಸರ್ವಿಸಲ್ಲಿ ಹೋಗಿ ನೀವು ಪೇಮೆಂಟ್ ಮಾಡಿ ಆ ನಂತರ ನೀವು ನಿಮ್ಮ ಪಾರ್ಸೆಲ್ನ ತೊಗೋಬೇಕಾಗುತ್ತೆ ಓಕೆನಾ ಇದರ ಇನ್ನೊಂದು ಹೇಳ್ತೀನಿ ಆನ್ಲೈನ್ ಇದೂ ಇದೆ ಅಂದರೆ ಹೋಮ್ ಡೆಲಿವರಿ ಆಪ್ಷನ್ಸು ಇದೆ ನೀವು ಒಂದು ಎರಡು ಪ್ಲಾಂಟ್ಸ್ ತೊಗೊಂಡ್ರೆ ನೀವು ಆ ಆಪ್ಷನ್ ಕೂಡ ಅವೈಲ್ ಮಾಡ್ಕೋಬೋದು ಓಕೆನಾ ಇನ್ನೂ ಡೀಟೇಲ್ಗೋಸ್ಕರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ ಇಷ್ಟ ಆಗಿದೆ ಪ್ಲಾಂಟ್ಸ್ ಎಲ್ಲ ನನಗೆ ನನ್ನ ರಿವ್ಯೂ ಪರ್ಸ್ನಲಾಗಿ ಕೇಳಿದ್ರೆ ಎಲ್ಲ ಪ್ಲಾಂಟ್ಸು ಹೆಲ್ದಿಯಾಗಿ ಬಂದಿದೆ ಚೆನ್ನಾಗಿದೆ ಸೊ ತೊಗೋಬೋದು ನಂಬಿ ತೊಗೊಳ್ಳಿ MSP ರೋಸ್ ಗಾರ್ಡನ್ ಅಂತ ಹೇಳಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ ನೀವು ಬೇಕಂದರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಅವರು ಡೈಲಿ ನ್ಯೂ ಕಮಿಂಗ್ ಪ್ಲಾಂಟ್ಸ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ ಸೊ ನಿಮ್ಗೆ ಯಾವುದಾದ್ರೂ ನ್ಯೂ ಅನ್ಸಿದ್ರೆ ನೀವು ಹೋಗಿ ತೊಗೋಬೋದು ಇದು ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ ನನಗೆ ಇಷ್ಟ ಆಗಿ ನಾನು ನೋಡಿ ನಾವು ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ಹೇಗೆ ಬರುತ್ತೆ ಹೆಂಗೆ ಬರುತ್ತೋ ಅಂತ ಒಬ್ಬೊಬ್ರಿಗೆ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸ್ನ ಕ್ಲಾರಿಫೈ ಮಾಡೋ ರೀತಿಯಲ್ಲಿ ನನಗೂ ಪ್ಲಾನ್ಸ್ ತೊಗೊಳ್ಬೇಕಾಗುತ್ತೆ ನಿಮಗೂ ಅದರಲ್ಲಿ ಓ ಇದು ಚೆನ್ನಾಗಿ ಬಂದಿದೆ ಅನಿಸುತ್ತೆ ಅಂತ ಒಂದು ಟ್ರಯಲ್ ಥರ ಆಗುತ್ತೆ ನಿಮಗೂ ತೊಗೊಳ್ಬೋದು ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮರಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲೇ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನಿಮ್ಗೆ ಬಂದು ತಲುಪುತ್ತೆ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಬಿಡಿ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಥ್ಯಾಂಕ್ ಯು ಬಾಯ್.